ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವತಿಯಿಂದ 2023-24 ಸಾಲಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಗ್ರಾಮಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿ ಆಯಾ ಇಲಾಖೆಗಳಿಂದ ದೊರೆಯಬಹುದಾದ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಕೆಲವೊಂದು ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದು ಸಾರ್ವಜನಿಕರು ಹಾಗೂ ಪಂಚಾಯಿತಿಯ ಪ್ರತಿನಿಧಿಗಳು ಗೈರಾದ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದರು. ಅಧಿಕಾರಿಗಳು ಸೇರ್ಕೊಂಡಾಗ ನೀವು ಅದ್ರ ಇನ್ನೊಂದು ಇವರೀಗ ಬರ ಪರಿಹಾರ ಆಗೋಗಿದೆ, ಬರೀ ಘೋಷಣೆ ಆಗಿದೆ. ಘೋಷಣೆ ಆಗಿದ್ದಕ್ಕೆ ಸರ್ಟಿಫಿಕೇಟ್ ತಾಲೂಕಿಂದ ಕೊಡೋದಕ್ಕೆ ಇವ್ರು ಕೊಡ್ಬೇಕು. ಇವ್ರು ಕೊಡ್ಬೇಕಾದ್ರೆ ಏನ್ ಮಾಡ್ತಾರಂದ್ರೆ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿ ಬರ್ಬೋದು, ಆಫೀಸಲ್ಲಿ ಇತ್ತು, ಆಮೇಲೆ ಫೀಲ್ಡ್ ಅಲ್ಲಿ ಇತ್ತು, ಮಧ್ಯಾಹ್ನ 3 ಗಂಟೆ ಬರ್ತೀವಿ. ನಾಲ್ಕು ಜನ ಸತ್ತದ್ವ, ಇದೇ ಆರ್ಐ ಅವರು ಇವರು ಬಂದ್ಬಿಟ್ಟು ನಿಂತ್ಕೊಂಡು ಅದೇ ಜಾಗದಲ್ಲಿ ಮಕ್ಕಳು ಭಾಷೆ ಬಳಸಬಾರ್ದು. ನಾವು ಗ್ರಾಮ ಸಭೆ ಏನಕ್ಕೆ ಮಾಡ್ಬೇಕು, ಪ್ರಭಾವಿಗಳ ಬಗ್ಗೆ ಕಂಡಿದ್ದು ನಾಲ್ಕು ದಪ್ಪ ಪೊಲೀಸ್ ಸಾಮಾನು ಗೊಂಡನಾಡ ಏನಂಬಿತ್ತಿದ್ದೀವಿ. ಆ ರೋಡ್ ಇದ್ದಪ್ಪ ತಹಸೀಲ್ದಾರ್ ಫೋನ್ ಮಾಡ್ತಾರೆ, ಡಿ ಸಿ ಫೋನ್ ಮಾಡ್ತಾರೆ, ಕೈ ಮುಗಿದ್ಬಿಟ್ಟು ಮುಗಿಸ್ಬಿಟ್ಟು ನಾವು ಮಾಡ್ಬಿಟ್ಟಿಲ್ಲ. 2 ವರ್ಷ ಆಯ್ತು ಹೇಳಿ ಒಂದು ಅರ್ಜಿ ಹಾಕಿ, ಅಲ್ಲ ಬತ್ತಿದ್ದವ್ರಿಗೆ ನಿಂತು ಕೊಡಲ್ಲ ಕಂದಾಯ ಇಲಾಖೆ ನನಗೆ ಗೊತ್ತು. ಸತ್ತ ಹೆಣಗು ನಾನು ನಿಮ್ದೆ ಮುಚ್ಚಿ ಪೂಜೆ ಮಾಡಕ್ಕಾದ್ರೂ ನಿಮ್ದೇ ಬಿಟ್ಟು ಅಲ್ಲ ಅವ್ರಿಗೆ ಗೊತ್ತಾಗಲ್ಲ, ಜೊತೆಲಿ ಇರೋರಿಗೆ ಗೊತ್ತಾಗ್ತದಲ್ಲ, ಅವ್ರು ತಾನೇ ಸಫರ್ ಕೊಡೋದು. 2 ವರ್ಷ ಆಗಿದೆ, ನಾವು ಸ್ಮಶಾನ ಮಾಡ್ಬಿಟ್ಟಿದೀವಿ, ನಾವು ಅದು ಮಾಡ್ಬಿಟ್ಟಿದೀವಿ, ಇದು ಮಾಡ್ಬಿಟ್ಟಿದೀವಿ, ಎಲ್ಲಿ ಮಾಡಿದ್ದೀರಾ? ಎಲ್ಲ ಊರಿಗೂ ಸ್ಮಶಾನ ಕೊಟ್ಟಿದ್ದೀರಾ? ಎಲ್ಲ ಸರ್ಕಾರಿ ಯಾರು ಮಾಡ್ಕೊಬೇಕು? ಇಪ್ಪತ್ತ್ಮೂರು-ಇಪ್ಪತ್ತ್ನಾಲ್ಕನೇ ಸಾಲಿನ ಮೊದಲನೇ ಬಾರಿಗೆ ಗ್ರಾಮ ಸಭೆ ನಡೆಯಿತು ನಮ್ಮ ಕಳಲ್ಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ. ತುಂಬಾ ಯಶಸ್ವಿಯಾಗಿ ನಡೆಯಿತು ಅಂತ ನಾನು ಹೇಳ್ತೀನಿ. ಆದ್ರೂ ಸಹ ಜನಗಳ ಅಭಿಪ್ರಾಯದಲ್ಲಿ ತಿಳ್ಕೊಬೇಕಾದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ನಮ್ಮ ಆರೆ ಇಲಾಖೆ ಇತ್ತು ವಿಲೇಜ್ ಅಕೌಂಟೆಂಟ್ ಬಂದಿಲ್ಲ ಅಂತ ಅನ್ನೋದು ಜನಗಳಿಗೆ ತುಂಬಾ ಸಮಸ್ಯೆ ಆಗಿದೆ. ಅವರು ಯಾವ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಮುಂದೆ ಜನಗಳ ಆಕ್ರೋಶ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಅವರೇ ಒಂದು ಇಲಾಖೆಗೆ ಸಂಬಂಧಪಟ್ಟಿದ್ದವರೇ ತಿಳಿಸ್ಬೇಕಾಗುತ್ತೆ. ಜನಗಳ ಆಕ್ರೋಶ ಪಡೋದಕ್ಕಿಂತ ಮುಂಚೆ ಅವ್ರು ಎತ್ತೆಚ್ಕೊಂಡು ಜನಗಳ ಸಮಸ್ಯೆಗಳನ್ನ ಸುದೀರ್ಘವಾಗಿ ತಗೊಂಡು ಅವ್ರ ಮಾಹಿತಿ ಏನು ಕೇಳ್ತಾರೆ ಅದಕ್ಕೆ ಸಕಾಲಕ್ಕೆ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಇಲ್ಲಾಂದ್ರೆ ನಮ್ಮ ಏನು ತಾಲೂಕು ಆಫೀಸ್ ಇದೆ, ಆ ಒಂದು ತಹಸೀಲ್ದಾರ್ಗೆ ಸಹ ಮಾಹಿತಿ ಹೋಗಿ ಇಲ್ಲಿನ ನಮ್ಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿದಂಥ ವಿಲೇಜ್ ವಿಎ ಅವ್ರನ್ನ ಏನೋ ತೆಗೆದುಹಾಕುವಂಥ ಸಂದರ್ಭನೂ ಬರುತ್ತೆ. ಅದಕ್ಕೆ ಕಾರಣಕರ್ತರಾಗಬಾರ್ದು ಅಂದ್ಬಿಟ್ಟು ಜನಗಳ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ಬೇಕು ಅನ್ನೋದೇ ಈ ಒಂದು ಮುಖ್ಯವಾದ ವಿಷಯ ಆಗಿದೆ.